ನಾನೀಗ ಹೇಳಿದ್ನಲ್ಲ ಹರಿಯಾಣ ಪಂಜಾಬ್ ಈ ಜೈಲುಗಳಲ್ಲಿ ಆರುನೂರು ಕೋಟಿ ರೂಪಾಯಿಗಳು ನಮ್ಮ ಅಧಿಕಾರಿಗಳು ತಿಳಿಸಿದಂಗೆ ಆರುನೂರು ಕೋಟಿ ರೂಪಾಯಿಗಳ ಆದಾಯ ಬರ್ತಾ ಇದೆ ನಾವಿವತ್ತು ವರ್ಷಕ್ಕೆ ಮುನ್ನೂರು ಮುನ್ನೂರೈದು ಕೋಟಿ ರೂಪಾಯಿಗಳನ್ನ ಜೈಲಿಗೋಸ್ಕರ ಸರ್ಕಾರದ ಬೊಕ್ಕಸದಿಂದ ವ್ಯಯ ಮಾಡ್ತಾ ಇದ್ದೀವಿ ಇದಕ್ಕೇನಾದ್ರೂ ಒಂದಷ್ಟು ಆದಾಯ ಅಲ್ಲಿ ಎಲ್ಲ ಸೌಲಭ್ಯಗಳಿದ್ದಾವೆ ಮಾನವ ಸಂಪನ್ಮೂಲ ಇದೆ ಭೂಮಿ ಇದೆ ಎಲ್ಲವೂ ಕೂಡ ಇದೆ ನೀರಿದೆ ಫೆಸಿಲಿಟೀಸ್ ಇದೆ ಬಿಲ್ಡಿಂಗ್ ಇದೆ ಇದರ ಆಧಾರದ ಮೇಲೆ ಅದರ ದುಡಿಮೆಯನ್ನು ಜಾಸ್ತಿ ಮಾಡಬಹುದಾ ಆ ಮಾನವ ಸಂಪನ್ಮೂಲವನ್ನು ಸದ್ಬಳಕೆ ಮಾಡ್ಕೊಳ್ಬೋದಾ ಒಂದು ರಾಷ್ಟ್ರೀಯ ಸಂಪತ್ತಾಗಿ ಮಾನವ ಸಂಪನ್ಮೂಲ ಅಲ್ಲಿರುವಂಥದನ್ನ ಒಂದು ರಾಷ್ಟ್ರೀಯ ಸಂಪತ್ತವಾಗಿ ಪರಿವರ್ತನೆ ಮಾಡಲಿಕ್ಕೆ ನಮಗೆ ಬರ್ತದ ಈ ಹಿನ್ನೆಲೆಯಲ್ಲಿ ಇದನ್ನ ಈ ಮಂಡಳಿಯನ್ನು ಮಾಡಿರ್ತಕ್ಕಂಥ ಈ ಮಂಡಳಿಯ ಬಗ್ಗೆ ಯಾರಿಗೂ ಅನುಮಾನ ಬೇಡ ಇಲ್ಲೇನೋ ಮಂಡಳಿಯ ಅಧ್ಯಕ್ಷರಿಗೆ ಒಂದು ಕಾರ್ ಕೊಡೋದು ಬಂಗಲೆ ಕೊಡೋದು ಟಿ ಐ ಡಿ ಎ ಇದು ಯಾರು ಆ ಮಂತ್ರಿ ಆಗಿರ್ತಾನೋ ಅವ್ನು ಚೇರ್ಮನ್ ಆಗಿರ್ತಾನೆ ಇವತ್ತು ನಾನು ಆಗ್ಬೋದು ನಾಳೆ ಇನ್ನು ಯಾರು ಬೇಕಾದ್ರು ಆಗ್ಬೋದು ತಾವು ಹೇಳಿರ್ತಕ್ಕಂಥ ಎಲ್ಲ ನ್ಯೂನತೆಗಳು ಆ ಜೈಲೊಳಗಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಅಂತ ನಾನು ಮಂತ್ರಿಯಾಗಿ ನಾನಿಲ್ಲಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ ಖಂಡಿತ ತಯಾರಿಲ್ಲ ಏನು ಅವರಿಗೆ ಗಂಭೀರವಾಗಿ ಹೇಳಿದ್ದೀನಿ ಸರಿಯಾದಂಥ ರೀತಿಯಲ್ಲ ನಡಿಬೇಕು ನನಗೆ ಗೊತ್ತಿದೆ ರೀ ನಾನು ಒಂದು ಜೈಲಿಂದ ಒಂದು ಚಳುವಳಿಯಲ್ಲಿ ಅರೆಸ್ಟ್ ಮಾಡಿದ್ರು ಜೈಲಿಂದ ಬಿಡ್ಸ್ಕೊಂಡು ಬರ್ಲಿಕ್ಕೆ ನಾನೇ ಹೋಗಿದ್ದೆ ಬಳ್ಳಾರಿದ ಉದಾಹರಣೆ ಹೇಳ್ತೀನಿ ಬಸ್ ತೊಗೊಂಡು ಹೋಗಿದ್ದೀನಿ ಬಿಡೋದಿಲ್ಲ ಅವನು ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದರೆ ಬಿಡೋದಿಲ್ಲ ಅವ ಮಧ್ಯಾಹ್ನ ಮೂರು ಗಂಟೆಲ್ಲ ಹೋಗಿ ಮಲಗಿಬಿಟ್ಟ ಅವನು ಕೊನೆಗೆ ಕೇಳ್ದು ಏನ್ರಿ ಇವನ್ ಕತೆ ಏನು ಅಂತ ಅವ್ರು ಹೇಳಿದ್ರು ಸಾರ್ ಇದು ಹಿಂಗೆ ನಡೆಯೋದು ಏನಾದ್ರು ಕೊಟ್ಟರೆ ಹತ್ರ ಬಿಡ್ತಾನೆ ಅಂತ ಸರ್ ನನ್ನ ಹತ್ರ ಇದ್ದಿದ್ದು ಜೇಬಲ್ ಇದ್ದಿದ್ದು ಎಂಟು ಸಾವಿರ ರೂಪಾಯಿ ಇತ್ತು ನನಗೆ ಸಂಜೆ ಒಳಗೆ ಬಿಡಿದ್ದು ಮಾರನೇ ಮಾರಣೇಶ್ವರ್ಗು ಆ ಬಸ್ಸು ನಿಲ್ಸ್ಕೊಂಡು ನಾನಲ್ಲಿ ಇರ್ಬೇಕು ನಾನೇ ಸ್ವತಃ ಅವನಿಗೆ ಕೊಟ್ಟು ನಿನ್ನ ಎದೆ ಮೇಲೆ ಹಾಕ್ಕಮರ ಅದು ಬಿಡು ನನ್ನ ಹೊರಗೆ ಬಿಡು ಅಂತ ಹೇಳಿ ಹೇಳಿ ಹಾಕಿ ಬಂದಿದ್ದೀನಿ ಇದಕ್ಕೆ ಏನು ಹೇಳಬೇಕು ಅಂತ ಹೇಳಿ ಹೇಳಿ ಗೊತ್ತಿಲ್ಲ ಇದು ಈಗ ಅವನ ಸರ್ವಿಸ್ನಲ್ಲ ಸರ್ವಿಸ್ನಲ್ಲಿಲ್ಲ ಹುಡುಕುದೇನ ಹುಡುಕುದೇನ

ಡಾಕ್ಟರ್ ನಾನೊಬ್ಬ ವೈದ್ಯನಾಗಿತ್ಕೊಂಡು ಒಂದೇ ಪಾಯಿಂಟ್ ನೀವು ಇಲ್ಲಿವರೆಗೂ ಟೆನ್ ಪರ್ಸೆಂಟ್ ಕ್ರಿಮಿನಲ್ಸ್ ಬಗ್ಗೆ ಎಲ್ಲದನ್ನು ಮಾತಾಡಿದ್ರು ನೈಂಟಿ ಪರ್ಸೆಂಟ್ ಅಲ್ಲಿ ಯಾರು ಅಂಡರ್ ಟ್ರಯಲ್ಸ್ ಇದ್ದಾರೆ ಅವ್ರ ಬಗ್ಗೆ ಒಂದೇ ವಿಚಾರ ಮೆಡಿಕಲ್ ಫೆಸಿಲಿಟಿ